ಓಪನ್ ಚಾಲೆಂಜ್ ಇಂಥ ಸ್ಟೋರಿಯನ್ನು ನೀವು ಎಲ್ಲೂ ನೋಡೋಕ್ಕಾಗಲ್ಲ. ಸಿದ್ದು ಬಳಿಗೆ ಓಡೋಡಿ ಬಂದಿದ್ದೇಕೆ ಡಿ ಕೆ ಶಿವಕುಮಾರ್? ಚಿಮ್ಮನ ಕಟ್ಟಿ ಹಿಂದಿದ್ದವರೆಲ್ಲ ಸಿದ್ದುಗೆ ಶರಣಾದ್ರ. ಸೋನಿಯಾ ಬರ್ತ್ಡೇ ದಿನವೇ ಹುಲಿಯ ರಣಭೇಟಿ ಹಾಡಿದ್ರ. ಹಾಗಿದ್ರೆ ಸಿದ್ದರಾಮಯ್ಯ ಅವರ ಎದುರು ಮಂಡಿಯೂರಿ, ಸಾರ್ ತಪ್ಪಾಯ್ತು ಅಂತ ಕೇಳಿದ್ಯಾರು? ಅವರನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಬಹುಮುಖ್ಯವಾಗಿ ಕಾಂಗ್ರೆಸ್ ವಲಯದಲ್ಲಿ ಒಂದು ಭೇಟಿ, ಬಹುಮುಖ್ಯ ಭೇಟಿ, ಹೊಸ ರಾಜಕೀಯ ಲೆಕ್ಕಾಚಾರದ ಸುಳಿವುಗಳನ್ನು ನೀಡುತ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಓಡೋಡಿ ಬರ್ತಾರೆ. ಓಡೋಡಿ ಬಂದು 20 ನಿಮಿಷಗಳ ಕಾಲ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಯಾಕೆ ಈ ಭೇಟಿ ಬಹುಮುಖ್ಯವಾಗುತ್ತೆ, ಈ ಭೇಟಿ ಹೇಗೆ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸಬಲ್ಲದು, ರಾಜಕೀಯ ಭಾಷ್ಯ ಬರೆಯಬಲ್ಲದು, ಧ್ರುವೀಕರಣಕ್ಕೆ ಕಾರಣವಾಗಬಹುದು ಅಂದರೆ, ಸಿದ್ದರಾಮಯ್ಯ ಅವರು ಕಳೆದ 3 ದಿನಗಳಿಂದ ಸೈಲೆಂಟ್ ಆಗಿದ್ದರು. KGF ಸಿನಿಮಾದ ಒಂದು ಡೈಲಾಗ್ ಇದೆಯಲ್ಲ, ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಭೀಕರವಾಗಿರುತ್ತೆ ಅಂತ, ಅಷ್ಟೇ ಸೈಲೆಂಟ್ ಆಗಿ ಗುಟುರು ಆಗ್ತಿದ್ರು ಸಿದ್ದರಾಮಯ್ಯ ಅವರು. ಆದರೆ ನಗ್ತಿದ್ರು. ಯಾಕೆ ನಗ್ತಿದ್ರು, ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ರು, ಅದು ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ? ಇದಕ್ಕೆ ಕಾರಣ, December 6 ಬಾದಾಮಿಯಲ್ಲಿ ಬಾದಾಮಿಯ ಮಾಜಿ ಶಾಸಕ ಬಿ ಚಿಮ್ಮನಕಟ್ಟಿಯವರ ಒಂದು ಹೇಳಿಕೆ ಕಾರಣವಾಗಿತ್ತು. ಚಿಮ್ಮನಕಟ್ಟಿಯವರು ಹೇಳಿದ್ದು ಇಷ್ಟೇ, ನೀವು ಯಾಕೆ ಇಲ್ಲಿಗೆ ಬಂದ್ರಿ, ವರುಣಾದಲ್ಲೋ ಚಾಮುಂಡೇಶ್ವರಿಯಲ್ಲೋ ಗೆಲ್ಲಬಹುದಾಗಿತ್ತಲ್ಲ, ನೀವು ಇಲ್ಲಿಗೆ ಬಂದು ನನ್ನನ್ನು ಇಲಿಯ ಮಾಡಿದ್ದೀರಾ, ನೀವು ಹುಲಿಯ ಆಗಿದ್ದೀರಿ ಅನ್ನೋ ಮೂಲಕ ತಮ್ಮೊಳಗಿನ ಆಕ್ರೋಶವನ್ನು ಹೊರಹಾಕಿದ್ರು. ಆದರೆ ಇದೇ ಬಿ ಚಿಮ್ಮನಕಟ್ಟಿಯವರೇ ಅನಾರೋಗ್ಯದ ಕಾರಣವನ್ನು ನೀಡಿ ಬಾದಾಮಿಯ ಕ್ಷೇತ್ರದ ಒಂದು ಟಿಕೆಟನ್ನು ಸಿದ್ದರಾಮಯ್ಯ ಅವರಿಗೆ ಕೊಡಿ, ಅವರೇ ಬಂದು ಇಲ್ಲಿ ಸ್ಪರ್ಧಿಸಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿ ಸಿದ್ದರಾಮಯ್ಯ ಅವರನ್ನು ಇಲ್ಲಿಂದ ಅಲ್ಲಿಗೆ ಕರ್ಕೊಂಡೋಗಿದ್ರು. ಆದರೆ ಯಾಕೆ ಇಂಥ ಸಿದ್ದರಾಮಯ್ಯ ಅವರ ಆಪ್ತ, ಸಿದ್ದರಾಮಯ್ಯ ಅವರ ಶಿಷ್ಯ ಇದೀಗ ಚುನಾವಣೆ ಹತ್ತಿರ ಇರುವಾಗ ಅದೇ ಸಿದ್ದರಾಮಯ್ಯ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟರು, ಅದು ಬಹಿರಂಗ ವೇದಿಕೆ ಮೇಲೆ ಅನ್ನೋದನ್ನು ಸೂಕ್ಷ್ಮವಾಗಿ ವಕೀಲ ರಾಮಯ್ಯನವರು ತನಿಖೆ ಆರಂಭಿಸಿದಾಗಲೇ ಅಸಲಿ ಸತ್ಯ ಗೊತ್ತಾಗಿದ್ದು. ಕಾಂಗ್ರೆಸ್ನೊಳಗಿರ್ತಕ್ಕಂತಹ ಸಿದ್ದರಾಮಯ್ಯನವರ ಹಿತಶತ್ರುಗಳು ಚಿಮ್ಮನಕಟ್ಟಿಯವರನ್ನು ಬೆಂಬಲಿಸಿ, ಅವರನ್ನು ಪ್ರೇರೇಪಿಸಿ, ಅವರನ್ನು ಉತ್ತೇಜಿಸಿ, ಉದ್ರೇಕಿಸಿ ಇಂಥದ್ದೊಂದು ಹೇಳಿಕೆಯನ್ನು ಕೊಡಿಸಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ ಕ್ಷೇತ್ರವೇ ಇಲ್ಲದಂತೆಯೇ, ಅವರಿಗೆ ಎಲ್ಲೂ ಕೂಡ ಒಂದು ಕ್ಷೇತ್ರ ಸಿಗದಂತೆ ಒಂದು ಅವರನ್ನು ಚಿಂತೆಗೀಡು ಮಾಡುವಂತಹ ಕೆಲಸವನ್ನು, ಅವರಿಗೊಂದು ಗೊಂದಲವನ್ನು ಮಾಡುವಂತಹ, ಡಿಸ್ಟರ್ಬ್ ಮಾಡುವಂತಹ ಕೆಲಸವನ್ನು ಕಾಂಗ್ರೆಸ್ನೊಳಗಿನ ಸಿದ್ದರಾಮಯ್ಯ ಅವರ ಇದ್ದ ಶತ್ರುಗಳು ಒಂದು ಟೀಮ್ ಮಾಡಿಕೊಂಡು ಈ ಕೆಲಸವನ್ನು ಮಾಡಿದ್ರು. ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರು ಯಾರೆಲ್ಲ ಚಿಮ್ಮನಕಟ್ಟಿ ಹಿಂದಿದ್ದಾರೆ ಅನ್ನೋ ತನಿಖೆಯನ್ನು ತಾವಾಗಿಯೇ ಆರಂಭಿಸಿದ ಮೇಲೆ, ಯಾರೆಲ್ಲ ಚಿಮ್ಮನಕಟ್ಟಿಯವರ ಹಿಂದಿದ್ರಲ್ಲ, ಒಂದಷ್ಟು ಹಿರಿಯ ಕಾಂಗ್ರೆಸ್ ನಾಯಕರು, ಮೂಲ ಕಾಂಗ್ರೆಸ್ ನಾಯಕರು, ಅವರೆಲ್ಲರೂ ಕೂಡ ತಾವಾಗಿಯೇ ಬಂದು ಸಿದ್ದರಾಮಯ್ಯ ಅವರ ಮುಂದೆ ಸರೆಂಡರ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಸರ್ ತಪ್ಪಾಯಿತು, ಸೋನಿಯಾ ಗಾಂಧಿ ಅವರಿಗೆ ಈ ವಿಚಾರವನ್ನು ತಿಳಿಸಬೇಡಿ, ಈಗಾಗಲೇ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೂ ನಿಮಗೂ ಕೂಡ ರಾಹುಲ್ ಗಾಂಧಿ ಅವರು ಒಂದು ಸಂದೇಶವನ್ನು ನೀಡಿದರು. ಆ ಮೂಲಕ ಎಲ್ಲರೂ ಒಟ್ಟಿಗೆ ಹೋದರೆ ಮಾತ್ರ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಬಹುದೇ ವಿನಃ, ಒಳಗೊಳಗೆ ನೀವು ಗೊಂದಲಗಳನ್ನು, ಕಿತ್ತಾಟಗಳನ್ನು ಮಾಡ್ಕೊಂಡು ಕೂತ್ರೆ ಕಾಂಗ್ರೆಸ್ ಗೆಲ್ಲೋದಿಲ್ಲ ಅನ್ನುವಂತಹ ಸಂದೇಶವನ್ನು ಸಾರಿದರು. ಇಂಥ ಸಂದರ್ಭದಲ್ಲಿ ಇಂಥದ್ದೊಂದು ಪ್ರಮಾದಕ್ಕೆ ನಾವು ಕ್ಷಮೆ ಕೇಳ್ತೀವಿ, ಇಂಥ ಪ್ರಮಾದ ಮುಂದುವರಿಯೋದಿಲ್ಲ ಅನ್ನೋ ಮೂಲಕ ರಾಜ್ಯ ಕಾಂಗ್ರೆಸ್ನ ಅತ್ಯುನ್ನತ ಹುದ್ದೆಯಲ್ಲಿರ್ತಕ್ಕಂತಹ 4 ಜನ ನಾಯಕರು ಸಿದ್ದರಾಮಯ್ಯ ಅವರ ಮುಂದೆ ಮಂಡಿಯೂರಿ ಕ್ಷಮೆಯನ್ನು ಕೇಳಿದ್ದಾರಂತೆ. ಈ ಮೂಲಕ ಸೋನಿಯಾ ಗಾಂಧಿ ಅವರ ಬರ್ಡೇ ದಿನವೇ ಸಿದ್ದರಾಮಯ್ಯ ಅನ್ನುವಂತಹ ಹುಲಿಯ ರಣಭೇಟಿಯನ್ನು ಆಡಿದ್ದಾರೆ. ಆ ಬೇಟೆಗೆ ಎಲ್ಲ ಮಿಕ್ಕಗಳು ಕೂಡ ಮಂಡಿಯೂರಿ ಕ್ಷಮೆಯನ್ನು ಕೋರಿವೆ. ಚಿಮ್ಮನಕಟ್ಟಿಯವರೂ ಕೂಡ ನನಗೆ ಇಂಥವರೇ ಹೀಗೆ ಹೇಳೋದಕ್ಕೆ ಹೇಳಿದ್ರು, ಪ್ರೇರೇಪಿಸಿದ್ರು ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರ ಮುಂದೆ ಅಹವಾಲು ಒಪ್ಪಿಸಿದ್ದಾರೆ. ತಮ್ಮ ತಪ್ಪನ್ನೂ ಕೂಡ ಕ್ಷಮಿಸಿ ಅನ್ನೋ ಮಾತನ್ನು ಹೇಳುವ ಮೂಲಕ ಕೇಳಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರನ್ನು 2023 ಗೆಲ್ಲಿಸಬಾರದು ಅನ್ನೋ ಕನಸು ಕಾಣ್ತಿರ್ತಕ್ಕಂತಹ ಸಿದ್ದು ಹಿತಶತ್ರುಗಳ ಪಡೆ ಕಾಂಗ್ರೆಸ್ನಲ್ಲಿ ಬಹುದೊಡ್ಡದಿದೆ ಅನ್ನೋದು ಈ ಮೂಲಕ, ಈ ಪ್ರಕರಣದ ಮೂಲಕ ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸದ್ಯ ರಾಜ್ಯ ಕಾಂಗ್ರೆಸ್ನ ಸಾರಥಿಯನ್ನು ಬದಲಾಯಿಸುವ ಲೆಕ್ಕಾಚಾರದವರೆಗೂ ಈ ಪ್ರಕರಣ
ಹೋಗ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು, ಸರ್ ಏನೋ ತಪ್ಪಾಗಿದೆ, ಯಾರ್ಯಾರು ತಪ್ಪು ಮಾಡಿದರೋ ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳೋಣ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಗೊತ್ತಿಲ್ಲದೆ ನನ್ನ ಕಡೆಯಿಂದಲೂ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆದರೆ ಈ ಯಾವ ವಿಚಾರವನ್ನು ಕೂಡ ಇದೀಗ ಯಾವ ಮಾಧ್ಯಮಗಳೂ ಕೂಡ ಪ್ರಸಾರ ಮಾಡೋದಿಲ್ಲ. ಯಾಕಂದರೆ ಸದ್ಯ ಎಲ್ಲ ಮಾಧ್ಯಮಗಳಿಗೂ ಈ ವಿಚಾರ ಬಹುಮುಖ್ಯ ಆಗೋದಿಲ್ಲ, ಮುಂದಿನ ದಿನಗಳಲ್ಲಿ ಈ ವಿಚಾರ ಬಹುಮುಖ್ಯ ಆಗುತ್ತೆ. ಓಪನ್ ಚಾಲೆಂಜ್ ಇಂಥ ಸ್ಟೋರಿಯನ್ನು ನೀವು ಎಲ್ಲೂ ನೋಡೋಕ್ಕಾಗಲ್ಲ.